ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ಕನೆಕ್ಷನ್ ಸ್ಟುಡಿಯೋ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಏನು ಬೇಳೆನೇ ಯೂಸ್ ಮಾಡಿದೆ ಬರೀ ಇಡ್ಲಿ ರವೆ ಮತ್ತು ಕಾಯಿನ ಯೂಸ್ ಮಾಡಿಕೊಂಡು ಹೊಸ ಥರ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ ನಾವು ಯಾವುದೇ ಗ್ರೈಂಡರ್ ಕೂಡ ಇದಕ್ಕೆ ರುಬ್ಬಕ್ಕೆ ಯೂಸೇ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಇದನ್ನು ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನು ಈ ಇಡ್ಲಿ ಮಾಡೋಕ್ಕೆ ಇಡ್ಲಿ ಸೂಜಿ ಇದು ಸಿಗತ್ತೆ ಅಂಗಡಿಲಿ ನಿಮಗೆ ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ಯಾವುದು ಮನೇಲಿರೋದನ್ನು ಯೂಸ್ ಮಾಡ್ಕೋಬೋದು ಸೊ ಮಾಮೂಲಿ ನಾವು ಇಡ್ಲಿ ರವೆ ಏನು ಯೂಸ್ ಮಾಡ್ತೀವಿ ಅದೇ ಇದು ಇದನ್ನ ನಾನು ಒನ್ ಬೌಲಷ್ಟು ತೊಗೊತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದ್ರ ಅಳ್ತೆಗೆ ನೀವು ಮೆಷರ್ಮೆಂಟ್ ತೊಗೊಳ್ಳಿ ಈಗ ನಾನು ಈ ಒಂದು ಬೌಲ್ನ ನೀರಲ್ಲಿ ನೆನೆಸ್ತಾ ಇದ್ದೀನಿ ನೀವೇನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೀರಾ ಅಂದರೆ ರಾತ್ರಿ ಮಲಗುವಾಗ ಏನು ಕ್ವಾಂಟಿಟಿ ಬೇಕು ಅದನ್ನು ನೀರಲ್ಲಿ ನೆನೆಸಿ ಮಲ್ಕೊಳ್ಳಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಇಡ್ಲಿನ ರೆಡಿ ಮಾಡ್ಕೋಬೋದು ಏನಾದರೂ ನೀವು ಈವ್ನಿಂಗ್ ಟೈಮ್ ಮಾಡ್ತೀರಾ ಅಂದರೆ ನೀವು ಮಧ್ಯಾಹ್ನ ಇಲ್ಲ ಬೆಳಗ್ಗೆ ನೆನೆಸ್ಕೋಬೋದು ಮಿನಿಮಮ್ ಬಂದುಬಿಟ್ಟು ಒಂದು ಫೋರ್ ಅವರ್ ಆದರೂ ನೆನೀಬೇಕು ಎಷ್ಟು ಚೆನ್ನಾಗಿ ನೆನೆಯುತ್ತೆ ನಿಮಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ಅಷ್ಟೇ ನೋಡಿ ಇದನ್ನು ನಾನು ಆಲ್ರೆಡಿ ನೈಟು ನೆನೆಸಿಟ್ಟಿದ್ದೆ ಸೊ ರೆಡಿ ರೆಡಿಯಾಗಿದೆ ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಏನು ಮಾಡಿ ಅಂದರೆ ಈ ನೀರನ್ನ ಸೋಸಿ ಎತ್ತಿಟ್ಕೊಂಡ್ಬಿಡಿ ಯಾವ ಬಟ್ಲಲ್ಲಿ ರವೆ ನೆನೆಸಿದ್ದೆ ಅದರಲ್ಲಿ ಅರ್ಧ ಬಟ್ಲಷ್ಟು ಕಾಯಿನ ತುರ್ಕೊಂಡಿದ್ದೀನಿ ನೀವು ತುರಿಯೋಕಾದ್ರೂ ತುರಿರಿ ಇಲ್ಲಾಂದರೆ ಚಿಕ್ಕ ಪೀಸಸ್ ಆಗಾದರೂ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ಬೆಳಗ್ಗೆ ಎದ್ದಾಗ ಗ್ರೈಂಡ್ ಮಾಡ್ಕೊಂಬಿಡಿ ನೋಡಿ ನಾನು ಇದನ್ನು ಫುಲ್ಲು ಮಿಕ್ಸರ್ ಜಾರ್ಗೆ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡಿಟ್ಕೊತೀನಿ ನೋಡಿ ಕಾಯ್ನ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಏನು ನೆನೆಸಿಟ್ಟಿದ್ದೆ ಸೂಜಿ ಅದನ್ನು ನಾನು ನೀರೆಲ್ಲ ಸೋಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿರೋ ಕಾಯಿನ ಆ್ಯಡ್ ಮಾಡ್ಕೋಬೇಕು ಸೊ ಒಂದು ಬೌಲಿಗೆ ಅರ್ಧ ಬೌಲ್ ಕಾಯಿ ನಾನು ಮೊದಲೇ ಹೇಳ್ದಂಗೆ ಇದನ್ನು ಇವಾಗ ಕೈಯಲ್ಲಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ಮೇಲೆ ಒಂದು ಸ್ವಲ್ಪ ಬೇಳೆ ನೆನೆಸಿದ್ದೆ ಇದು ನಿಮಗೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ನೆನೆಸಿದ ಬೇಳೆ ಟೇಸ್ಟ್ ನಂಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಕಡಲೆಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೊ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಇದು ಈ ರೀತಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಇದನ್ನ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಸರಿ ಟೇಸ್ಟ್ ನೋಡ್ಕೊಳ್ಳಿ ನೀವು ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನಾವು ಇದನ್ನ ಮಾಮೂಲಿ ಇಡ್ಲಿ ಬ್ಯಾಟರ್ ಥರ ತೆಳ್ಳಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೇ ರೀತಿ ಇದು ಗಟ್ಟಿಯಾಗಿರಬೇಕು ನಾವು ಏನು ಕಾಯಲ್ಲಿ ನೀರು ಹಾಕಿ ರುಬ್ಕೊಂಡಿದ್ವಿ ಆ ನೀರು ಮತ್ತು ಸೂಜಿ ರವೆನ ನಾವು ಸೋಸ್ದಾಗ ಉಳಿದ ನೀರು ಅಷ್ಟೇ ನೀರು ಸಾಕು ಈ ರೀತಿಯೇ ಇದು ಉದ್ರುದ್ರಾಗಿ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು ಇದನ್ನ ಸೊ ನಾನಿವಾಗ ಅಲ್ಯೂಮಿನಿಯಂ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಇರುತ್ತೆ ನೀವು ಅದು ಯೂಸ್ ಮಾಡಬಹುದು ಅದಕ್ಕೆ ಯಾವುದೇ ಯೂಸ್ ಮಾಡಿದ್ರು ನೀವು ನೀಟಾಗಿ ಕೆಳಗಡೆಗೆ ಎಣ್ಣೆನ ಸವರ್ಬೇಕು ಆವಾಗ ಇಡ್ಲಿ ಒಂದು ಸ್ವಲ್ಪನೂ ಅಂಟೋದಿಲ್ಲ ನೀಟಾಗಿ ಬಿಡಿಸ್ಬೋದು ನಾವು ನಾನು ಈ ರೀತಿನೇ ಮೂರು ಪ್ಲೇಟ್ ಇದೆ ಮೂರು ಪ್ಲೇಟ್ಗೂ ನೀಟಾಗಿ ಎಣ್ಣೆನ ಸೌರ್ಕೊತೀನಿ ಸೊ ನಾನು ಮೂರು ಪ್ಲೇಟ್ಗೂ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಇಡ್ಲಿನ ಹೇಗಿಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ನೀವು ಬ್ಯಾಟರ್ನ ತೊಗೊಂಡು ಕೈಯಲ್ಲಿ ಹಾಗೆ ರೌಂಡ್ ಮಾಡಿಕೊಂಡು ಈ ಪ್ಲೇಟ್ ಮೇಲೆ ಇಡಿ ಮತ್ತು ಇಟ್ಟಾದ ಜಂಟಲಾಗಿ ಕೈಯಲ್ಲಿ ಹಾಗೆ ನೀವು ಪ್ರೆಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನೀವು ಪ್ರೆಸ್ ಮಾಡಬೇಕು ಸೊ ನಾವು ಇದೇ ರೀತಿ ಮೂರು ಪ್ಲೇಟ್ಗೂ ಇಡ್ಲಿ ಬ್ಯಾಟರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕುಕ್ಕರಿಗೆ ನಾನು ಆಲ್ರೆಡಿ ನೀರು ಹಾಕಿಟ್ಟಿದ್ದೆ ಅದನ್ನು ಇವಾಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಮತ್ತು ನಾವು ಏನು ಇಡ್ಲಿನ ಪ್ಲೇಟ್ಸಿಗೆ ಹಾಕಿಟ್ಕೊಂಡಿದ್ವಿ ಆ ಪ್ಲೇಟ್ಸ್ನ ಇವಾಗ ನೀಟಾಗಿ ಇದರಲ್ಲಿ ಜೋಡಿಸ್ಕೊಳ್ಳೋಣ ಮೂರು ಪ್ಲೇಟ್ನೂ ನಾನು ನೋಡಿ ಹೀಗೆ ಇದರಲ್ಲಿ ಜೋಡಿಸ್ಕೊತಾ ಇದ್ದೀನಿ ಈಗ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನಾವು ಬೇಯಕ್ಕೆ ಬಿಡಬೇಕು ಒನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಡಿಸ್ಟರ್ಬ್ ಮಾಡಬೇಡಿ ಹಾಗೆ ಇದನ್ನ ಬೇಯೋಕ್ಕೆ ಬಿಟ್ಬಿಡಿ ಮಧ್ಯೆ ಎಲ್ಲ ತೆಗೆದು ನೋಡೋದು ಮಾಡಬೇಡಿ ಟೆನ್ ಮಿನಿಟ್ಸ್ ಆದರೂ ಮಿನಿಮಮ್ ಬೇಕೇ ಬೇಕು ಸೊ ಟೆನ್ ಮಿನಿಟ್ಸ್ ಆದ್ಮೇಲೆ ಇದಾಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಚೆಕ್ ಮಾಡೋದು ಅಂತ ಸೊ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇದು ನೀವು ನೋಡ್ಬೋದು ಮುಚ್ಚುವಾಗ ಇದು ಎಷ್ಟು ಫ್ಲ್ಯಾಟ್ ಆಗಿತ್ತು ನಾವು ಸೋಡಾ ಏನೂ ಆ್ಯಡ್ ಮಾಡಿಲ್ಲ ಬಟ್ ಸ್ಟಿಲ್ ಇದು ಎಷ್ಟು ಚೆನ್ನಾಗಿ ಉಪ್ಪಿದೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ನನಗೆ ಇಷ್ಟ ಆಯಿತು ಕಾಯಿ ಚಟ್ನಿ ಜೊತೆ ಇದು ಸೊ ಬೆಂದಿರೋದನ್ನ ಹೇಗೆ ಚೆಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ಎಷ್ಟು ಹಾರ್ಡಾಗಿ ಇದನ್ನು ಪ್ರೆಸ್ ಮಾಡಿ ನೋಡಿ ಏನೂ ಕೈಗೆ ಅಂಟ್ಕೊಂಡಿಲ್ಲ ಸೊ ಇದು ಬೆಂದಿದೆ ಅಂತ ಇವಾಗ ಬನ್ನಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಎಷ್ಟು ಈಸಿಯಾಗಿ ರಿಮೂವ್ ಆಗಿದೆ ಶೇಪ್ ಎಷ್ಟು ನೀಟಾಗಿದೆ ಒಂದು ಸ್ವಲ್ಪ ಎಲ್ಲೂ ಒಡ್ಕೊಂಡಿಲ್ಲ ಸೊ ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಇಡ್ಲಿನ ನೀವು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರ್ಯಾರು ಫಸ್ಟ್ ಟೈಮ್ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಇದೇ ರೀತಿ ಹೊಸ ಡಿಶಸ್ ಟ್ರೈ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ